ಮನೆ ತಗೊಳ್ಳೋ ಪ್ಲಾನ್ ಮಾಡ್ತಿದ್ದೀರಾ? ಬಜೆಟ್ ಎಷ್ಟು? ಡೌನ್ ಪೇಮೆಂಟ್, ಲೋನ್ ಅನ್ನು ಹೇಗೆ ರೀಪೇ ಮಾಡ್ತೀರಾ? ನೀವು ಈ ಟೈಮಲ್ಲಿ ತಗೊಳ್ತಿದ್ರಲ್ಲ, ಸರಿನಾ? ಅಫ್ಕೋರ್ಸ್, ಒಂದು ಮನೆ ತಗೊಳ್ಬೇಕಾದ್ರೆ ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮ ತಲೆ ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಈ ಎಲ್ಲ ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ನಾಲೆಜ್ ಅನ್ನೋ ಒಂದು ಸೊಲ್ಯೂಷನ್ ಇದೆ. ಮನೆ ತಗೊಳ್ಳೋದಕ್ಕೆ ಮುಂಚೆ ನೀವು ಏನೆಲ್ಲ ಅಂಶವನ್ನ ಗಮನಿಸಬೇಕು, ನೀವು ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಅಥವಾ ನಿಮ್ಮ ಬಳಿ ಎಷ್ಟು ಹಣ ಇರಬೇಕು, ಅಥವಾ ನೀವು ಎಷ್ಟು ಹಣದ ಒಂದು ಮನೆಯನ್ನ ತಗೋಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನ್ ನಿಮ್ ಸೋನು. ನೀವು ಮನೆ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಈ ಮೂರು ಪ್ರಶ್ನೆನ ಹಾಕೊಳ್ಳಿ. ನಿಮ್ಮ ಮನೆಯ ಬಜೆಟ್ ಏನಿರಬೇಕು, ಡೌನ್ ಪೇಮೆಂಟ್ ಎಷ್ಟಿರಬೇಕು, ಮಂತ್ಲಿ EMI ಲೋನ್ ಎಷ್ಟಿರಬೇಕು ಅಂತ. ಓಕೆ, ಬಜೆಟ್ ಹಾಕೊಂಡಾಯ್ತು, ಆದರೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ಏನಾದರೂ ಥಂಬ್ ರೂಲ್ ಇದೆಯಾ? ಅಫ್ಕೋರ್ಸ್ ಯೆಸ್. 5-20-40. ಏನಿದು 5-20-40-5? ಬೇಸಿಕಲಿ ಇದೇನು ಹೇಳುತ್ತೆ, ನಿಮ್ಮ ಮನೆಯ ಕಾಸ್ಟ್, ಅಂದರೆ ನೀವು ಯಾವ ಮನೆಯನ್ನ ತಗೊಳ್ಬೇಕು ಅಂತಿದ್ದೀರಾ, ಅದರ ಓವರ್ ಆಲ್ ಬಜೆಟ್ ಬಂದು ನಿಮ್ಮ ವಾರ್ಷಿಕ ಆದಾಯ ಏನಿದೆ, ಆ ವಾರ್ಷಿಕ ಆದಾಯನ 5 ಪಟ್ಟು ನಾವೇನಾದರೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಅಮೌಂಟ್ ಬರುತ್ತೋ ಆ ಅಮೌಂಟ್ ಒಳಗಡೆ ಇರಬೇಕು ನಿಮ್ಮ ಆ ಮನೆಯ ಬಜೆಟ್. ಸೊ ಈ 20 ಏನು? ನೀವು ತಗೊಳ್ತಾ ಇರುವಂತಹ ಲೋನ್ ಟೆನ್ಯೂರ್ ಏನಿರುತ್ತೆ, ಇಷ್ಟು ವರ್ಷದಲ್ಲಿ ನಾವು ಕಟ್ತೀನಿ ಅಂತ ಏನೋ ಒಂದು ಲೋನ್ಗೆ ನಾವು EMI ಹಾಕ್ಸ್ಕೊಳ್ತೀವಿ, ಆ ಲೋನ್ EMI ಬಂದು ನಮಗೆ 20 ವರ್ಷದ ಒಳಗಿರಬೇಕು, ಅದರ ಮೇಲೆ ಹೋಗಬಾರ್ದು. 40 ಅಂದ್ರೆ ಏನು? ನಿಮ್ಮ ಟೋಟಲ್ ಇನ್ಕಮ್ ಏನಿದೆ, ಆದಾಯ, ಆ ಆದಾಯಕ್ಕೆ ಕಂಪೇರ್ ಮಾಡಿದ್ರೆ 40% ಅಷ್ಟು ಮಾತ್ರ ನಿಮ್ಮ EMI ಅಮೌಂಟ್ ಆಗಿರಬೇಕು, ಇನ್ನು 60% ಬೇರೆ ಇರಬೇಕು. ಅಂದರೆ ನಿಮ್ಮ ಆದಾಯದ 40% ಮಾತ್ರ ನಿಮ್ಮ ಲೋನ್ EMI ಆಪ್ಷನ್ ಇರಬೇಕು. ಸೊ ಈಗ ನೀವು ನನ್ನೊಂದು ಪ್ರಶ್ನೆ ಕೇಳ್ಬೋದು, ನನ್ನ ಇನ್ಕಮ್ ಬಂದು 10 ಲಕ್ಷ ಇದೆ ಒಂದು ವರ್ಷಕ್ಕೆ, ಸೊ 5 ವರ್ಷಕ್ಕೆ ನಾನು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 ರೂಲ್ ಪ್ರಕಾರ 50 ಲಕ್ಷ ಆಗುತ್ತೆ. ಈ ಬೆಂಗಳೂರಿನಂತಹ ಸಿಟಿಲಿ 50 ಲಕ್ಷಕ್ಕೆ ಒಂದು ಡೀಸೆಂಟ್ ಮನೆ ನನಗೆ ಎಲ್ಲಿ ಸಿಗುತ್ತೆ ಅಂತ. ಸೊ ಇಲ್ಲಿ ನಾನು ಇನ್ಕಮ್ ಅಂತ ಮಾತಾಡಬೇಕಾದ್ರೆ ಅಫ್ಕೋರ್ಸ್ ಕೇವಲ ನಿಮ್ಮ ಒಂದು ಇನ್ಕಮ್ನ ಮಾತಾಡ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಇನ್ಕಮ್ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮದು 10 ಲಕ್ಷ ಆಗಿತ್ತು ಅಂತಂದರೆ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ವೈಫ್ ಅಥವಾ ನಿಮ್ಮ ಮನೇಲಿ ಮತ್ತೊಬ್ಬ ಅರ್ನಿಂಗ್ ಮೆಂಬರ್ದು 10 ಲಕ್ಷ ಆಗಿತ್ತು ಅಂದರೆ ಆ್ಯನ್ಯುವಲ್ ಇನ್ಕಮ್ ಅಲ್ಲಿ ಬಂದು ನಿಮಗೆ 20 ಲಕ್ಷ ಆಗುತ್ತೆ. ಸೊ ಈಗ ನೀವು 20 ಲಕ್ಷನ ಮಲ್ಟಿಪ್ಲೈ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಿಗುವಂತಹ ಒಂದು ಮನೆ ತಗೊಳ್ಳೋದಕ್ಕೆ ಮಿನಿಮಮ್ ಬಜೆಟ್ ಅಮೌಂಟ್ ಬಂದು 1 ಕೋಟಿ ಆಗುತ್ತೆ. ಅಫ್ಕೋರ್ಸ್ 1 ಕೋಟಿಲಿ ಖಂಡಿತವಾಗ್ಲೂ ಒಂದು ಡೀಸೆಂಟ್ ಹೌಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಮನೆಯ ಬಜೆಟ್ ಅನ್ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಗೊತ್ತಾಯ್ತು, ಆದ್ರೆ ಅದರ ನಂತರ ನಮಗೆ ಈ EMI ಆಪ್ಷನ್ಸ್ ಇರುತ್ತಲ್ಲ, ಅದಕ್ಕೆ ಬರೋದು ಮಂತ್ಲಿ ಪೇಮೆಂಟ್ಸ್. ಸೊ ಈ ಮಂತ್ಲಿ ಪೇಮೆಂಟ್ಸ್ ನಾವು ಹೇಗೆ ಡಿವೈಡ್ ಮಾಡಬೇಕು, ಇದಕ್ಕೊಂದು ಥಿಯರಿ ಇದೆ, 50-20-30 rule. 50% ಬಂದು ನೀಡ್ಸಿಗೆ ಹೋಗುತ್ತೆ, 30% ಬಂದು ವಾಂಟ್ಸಿಗೆ ಹೋಗುತ್ತೆ, 20% ಬಂದು ಸೇವಿಂಗಿಗೆ ಹೋಗುತ್ತೆ. ಸೊ ನಮ್ಮ 100% ಏನು ಸ್ಯಾಲ್ರಿ ಬರುತ್ತೆ ಅದನ್ನು 3 ಭಾಗದಲ್ಲಿ ನಾವು ವಿಂಗಡಿಸಿದ್ದೀವಿ. ಸೊ ಈಗ ನಮ್ಮ ಮನೆಯ ಪ್ಲಾನಿಂಗ್ ಪ್ರಕಾರ, ಈಗೇನು ನಾವು ಮನೆ ತಗೊಳ್ಬೇಕಾದ್ರೆ ಪ್ಲಾನ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವೋ ಅದ್ರ ಪ್ರಕಾರ ನಾವೀಗೇನಾದರೂ EMIನ ತೆಗೆದು ನೋಡ್ತು ಅಂತಂದರೆ, ಅಫ್ಕೋರ್ಸ್ 40% EMIನ ನಾನು ನನ್ನ ನೀಡ್ಸಿಂದ ತೆಗೆದುಬಿಟ್ರೆ ಅಲ್ಲಿ ಕೇವಲ 10% ಮಿಕ್ಕಿರುತ್ತೆ. ಅಂದರೆ ನನ್ನ ತಿಂಗಳ ನೀಡ್ಸ್ಗೆ ಕೇವಲ 10% ಆಫ್ ಮೈ ಸ್ಯಾಲ್ರಿ ಉಳಿದಿರುತ್ತೆ ಅಲ್ಲಿ. ಸೊ ಇಲ್ಲಿ ಬೇಸಿಕಲಿ ಹೆಚ್ಚಾಗಿ ಏನು ಚೇಂಜ್ ಆಗ್ತಾ ಇಲ್ಲ, ಆದ್ರೆ ಸಡನ್ ಆಗಿ ನಮ್ಮ ಸೈಕೊಲಾಜಿಕಲ್ ಪ್ರೆಷರ್ ಒಂದು ಬಿಲ್ಡ್ ಆಗುತ್ತಲ್ಲ, ನಮ್ಮ ಮನುಷ್ಯನ ಒಂದು ಟೆಂಡೆನ್ಸಿಯಿಂದ ಅದು ಬಿಲ್ಡ್ ಆಗ್ತಾ ಇದೆ. ನೀವು ಸೇವಿಂಗ್ಸ್ ಇಂದ 10 ತೆಗಿಬೇಡಿ ಅಥವಾ ವಾಂಟ್ಸ್ ಇಂದ 10% ತೆಗೆದು ನೀಡ್ಸ್ಗೆ ಹಾಕ್ಬೇಡಿ ಅಂತ ಯಾರು ಹೇಳಿಲ್ಲ, ಬಟ್ ಆ ಒಂದು ಮೊಮೆಂಟ್ ಅಲ್ಲಿ ನಮಗೆ ಟೆನ್ಷನ್ ಆಗುತ್ತೆ, ಆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಮನೆ ತಗೊಳ್ಳೋದು ಖಂಡಿತವಾಗ್ಲೂ ಒಂದು ಇನ್ವೆಸ್ಟ್ಮೆಂಟ್ ಕೂಡ. ಸೊ ಈ ಒಂದು ಥಿಯರಿನ ನಾವು ಗಮನಿಸಿದಾಗ ನಾವು ನಮ್ಮ 40% ಆಫ್ EMI ಯಾವ ಅಮೌಂಟ್ ಇಂದ ಕಟ್ತಾ ಇದ್ದೀವಿ, 20% ನೀಡ್ಸ್ ಇಂದ, ಸೇವಿಂಗ್ಸ್ ಇಂದ 10%, ವಾಂಟ್ಸ್ ಇಂದ 10%. ಸೊ ಇಲ್ಲಿ ನಿಮಗೆ ಈ ಲೆಕ್ಕ ಕ್ಲಿಯರ್ ಆಯಿತು, ಯಾವುದೇ ಟೆನ್ಷನ್ ಇಲ್ಲದೆ ಹೇಗೆ ನಮ್ಮ ಒಂದು ಮಂತ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು ಅಂತ. ಫಿನಾನ್ಷಿಯಲ್ ಫ್ರೀಡಮ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ ಲರ್ನಿಂಗ್ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಸೊ ಲರ್ನ್, ಇನ್ವೆಸ್ಟ್, ಪ್ರಾಸ್ಪರ್. ನೀವು ಕಲಿತಾಗ ಮಾತ್ರ ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ, ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ. ಸೊ ಎಕ್ಸಾಕ್ಟಾಗಿ ತಿಳ್ಕೊಂಡು ಪ್ಲಾನ್ ಮಾಡಿದ್ರೆ ಮಾತ್ರ ನಿಮ್ಮ ನಿಮ್ಮ ಲೈಫಲ್ಲಿ ಫ್ರೀ ಆಗಿರ್ತೀರಾ, ಅಂದರೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರಾ. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು 3 ಆಪ್ಷನ್ಸ್ ತಗೊಳ್ಳೋಣ, ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ. ಈ 3 ಕೇಸ್ನಲ್ಲಿ ಫ್ಯಾಮಿಲಿ ಇನ್ಕಮ್ ಬಂದು 12 ಲ್ಯಾಕ್ಸ್, 18 ಲ್ಯಾಕ್ಸ್ ಹಾಗೂ 24 ಲ್ಯಾಕ್ಸ್ ಇದೆ. ಮಂತ್ಲಿ ಇನ್ಕಮ್ನ 12 ರಿಂದ ಡಿವೈಡ್ ಮಾಡಿದಾಗ
ಈ ನಂಬರ್ಸ್ ಬರುತ್ತೆ. ನಿಮಗೆ ನೆನಪಿದ್ರೆ ಮನೆಯ ಕಾಸ್ಟ್ ಎಷ್ಟಿರಬೇಕು ಅಂತ ಹೇಳಿದ್ವಿ, ನಿಮ್ಮ ವಾರ್ಷಿಕ ಆದಾಯದ 5% ಇರ್ಬೋದು ಅಂತ. ಸೊ ಸಿಂಪಲ್ ಆಗಿ 12 x 5 = 60 lakh. ಸೇಮ್ ಕೇಸ್ ಬಿನ ನಾವು ಮಲ್ಟಿಪ್ಲೈ ಮಾಡಿ ನೋಡಿದಾಗ 90 lakh, ಸಿ ಕೇಸ್ನ ಮಲ್ಟಿಪ್ಲೈ ಮಾಡಿ ನೋಡಿದಾಗ 1,20,00,000. ಇಲ್ಲಿ ನೀವು ಒಂದು ಥಂಬ್ ರೂಲ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ, ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ಲೋನ್ ತಗೊಳ್ಬೇಕು ಅಂತ ಹೋದ್ರೆ ಖಂಡಿತವಾಗ್ಲೂ ಆ ಪ್ರಾಪರ್ಟಿಗೆ ಏನು ವ್ಯಾಲ್ಯೂ ಇರುತ್ತೋ 80% ಮಾತ್ರ ಫಂಡ್ ಮಾಡ್ತಾರೆ. ಇನ್ನುಳಿದ 20%ನ ಖಂಡಿತವಾಗ್ಲೂ ನೀವು ಡೌನ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಈ ಮಿಸ್ಟರ್ ಎ ಕೇಸಲ್ಲಿ 60 lakh ಸ್ಪ್ಲಿಟ್ ಮಾಡಿದಾಗ 20% ಹಾಗೂ 80% ಆಗತ್ತೆ. ಸೊ ಮಿಸ್ಟರ್ ಎ ಕೇಸ್ನ ನಾವು ಸ್ಪ್ಲಿಟ್ ಮಾಡಿ ನೋಡಿದಾಗ ಅವರ ಇನ್ಕಮ್ ಪ್ರಕಾರ 12 lakh ಡೌನ್ ಪೇಮೆಂಟ್ ಬಂದು 48 lakh ಅವರಿಗೆ ಲೋನ್ ಸಿಗುತ್ತೆ. ಹಾಗೆ ಮಿಸ್ಟರ್ ಬಿ ಹಾಗೂ ಮಿಸ್ಟರ್ ಸಿ ಇವರಿಬ್ರದ್ದು ಕೂಡ ಇದೇ ರೀತಿಲಿ ಡಿವೈಡ್ ಆಗುತ್ತೆ. ಅವರ ಆನ್ಯುವಲ್ ಇನ್ಕಮ್ನ ಕಂಪೇರ್ ಮಾಡಿ 20% ಅವರು ಡೌನ್ ಪೇಮೆಂಟ್ ನೀಡಬೇಕಾಗತ್ತೆ, 80% ಅವ್ರಿಗೆ ಲೋನ್ ಸಿಗುತ್ತೆ. ಈಗ ಮಂತ್ಲಿ ನಾವು ಏನು EMI ಕಟ್ತೀವಿ ಅದರ ರೇಟ್ ಆಫ್ ಇಂಟ್ರೆಸ್ಟ್ನ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನಿಲ್ಲಿ 7.5% ತಗೊಳ್ತೀನಿ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ಬಂದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಾವಿಲ್ಲಿ ಫಿಕ್ಸ್ಡ್ ತಗೊಳ್ಳೋಣ, ಯಾಕಂದ್ರೆ ಫ್ಲೋಟಿಂಗ್ ಅಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಎಕ್ಸಾಂಪಲ್ ಇಂದ ನೀವು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಲೋನ್ ರೀಪೇಮೆಂಟ್ ಸ್ಕೆಡ್ಯೂಲ್ ನ 20 years ತಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳದ್ನಲ್ಲ 5, 20, 40 ಅದೇ ರೂಲ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಈ ರೂಲ್ ಪ್ರಕಾರ ಮಂತ್ಲಿ EMI ಅಮೌಂಟ್ ಏನ್ ಬರುತ್ತೆ, ಮಿಸ್ಟರ್ ಎಗೆ 38,668 rupees, ಮಿಸ್ಟರ್ ಬಿಗೆ 58,003 rupees, ಮಿಸ್ಟರ್ ಸಿಗೆ 77,337 rupees. ಈಗೇನಾದರೂ ನಾವು ಈ EMI ನ ಪರ್ಸೆಂಟೇಜ್ ಆಫ್ ಮಂತ್ಲಿ ಇನ್ಕಮ್ ಆಗಿ ನೋಡಿದ್ರೆ ಖಂಡಿತವಾಗ್ಲೂ 39% ಬರುತ್ತೆ. ಸೊ ನಾವು ಏನು 40% ಒಳಗಡೆ ಇರಬೇಕು ಅಂತ ಅನ್ಕೊಂಡಿದ್ವಿ ಎಕ್ಸಾಕ್ಟ್ ಆಗಿ ಆ ರೇಷಿಯೋದಲ್ಲಿ ಇದಿದೆ. ಹಾಗೆ ಬಿ ಅಂಡ್ ಸಿ ಅವ್ರದ್ದು ಕೂಡ ಎಕ್ಸಾಕ್ಟ್ ರೇಷಿಯೋಸ್ ಅಲ್ಲೇ ಇರುತ್ತೆ. ಈಗ ನೀವು ಹೇಳ್ಬೋದು ನನ್ನ ಹತ್ರ ಏನಾದರೂ ಹಣ ಬಂತು ಅಂತ ಹೋದ್ರೆ ನಾನು ಬೇಗ ಇದನ್ನ ಕ್ಲಿಯರ್ ಮಾಡ್ಬೋದಾ, 20 years ಲೋನ್ ನಾನು 10 years ಕ್ಲಿಯರ್ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಯಸ್, ನೀವು ಇದನ್ನ ಕೂಡ ಮಾಡ್ಬೋದು. ಉದಾಹರಣೆ ತಗೊಂಡ್ರೆ ಮಿಸ್ಟರ್ ಎ ಇವರ ಲೋನ್ ಅಮೌಂಟ್ ಏನಿತ್ತು 48 lakh, ಟೆನ್ಯೂರ್ ಏನಿತ್ತು 20 years. ಇವರು ಆ EMI ಅಮೌಂಟ್ ಏನಾದರೂ 2% ಆಗಿ ಇನ್ಕ್ರೀಸ್ ಮಾಡಿತ್ತು ಅಂದರೆ ಖಂಡಿತವಾಗ್ಲೂ 15.5 years ಇವರ ಈ ಕಂಪ್ಲೀಟ್ ಲೋನ್ ಕ್ಲಿಯರ್ ಆಗ್ತಿತ್ತು. ಅದೇ ಏನಾದರೂ ಇವರು EMI ನ ಕೇವಲ 5% ಇನ್ಕ್ರೀಸ್ ಮಾಡಿತ್ತು ಅಂತಂದರೆ ಖಂಡಿತವಾಗ್ಲೂ 12.5 years ಈ ಒಂದು 20 years ಲೋನ್ ಅಮೌಂಟ್ ಕ್ಲಿಯರ್ ಆಗ್ತಾ ಇತ್ತು. ಮತ್ತೊಂದು ಆಪ್ಷನ್ ಏನು ಅಂತಂದ್ರೆ ವರ್ಷಕ್ಕೆ ನಾವೇನು 12 EMI ಕಟ್ತೀವಿ, 1 extra EMI ಅಂದ್ರೆ 13 EMI ನ ಕಟ್ಟಿದ್ರೆ 10.5 years ಖಂಡಿತವಾಗ್ಲೂ ಈ 48 lakh ಲೋನ್ ಕ್ಲಿಯರ್ ಆಗ್ತಿತ್ತು. ಈಗ ನಾವು ನೋಡೋದಾದ್ರೆ 12 months 13 EMI ಹೇಗೆ ಕಟ್ಟೋದು. ಸೊ ಮೊದಲನೇ ವರ್ಷದ EMI ನಾವೇನ್ ಕಟ್ತೀವಿ, ತಿಂಗಳಿಗೆ 10,000 ಕಟ್ತಾ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ 1 year 1,20,000 ತೀರಿಸಿರ್ತೀವಿ. ಸೊ ಸೆಕೆಂಡ್ ಇಯರ್ ನಾವು ಅದಕ್ಕೆ ಸ್ವಲ್ಪ ಇನ್ಕ್ರೀಸ್ ಮಾಡ್ತು ಅಂತಂದ್ರೆ 1,30,000 ಕಟ್ಬೋದು. ಮೂರನೇ ವರ್ಷಕ್ಕೆ 1,40,000 ನಾವು ವಾರ್ಷಿಕವಾಗಿ ಕಟ್ಟೋದನ್ನ ಟಾರ್ಗೆಟ್ ಆಗಿ ಇಟ್ಕೊಳ್ತು ಅಂತಂದ್ರೆ ನಮ್ಮ ಮಂತ್ಲಿ EMI ಬಂದು ಸ್ಲೈಟ್ ಆಗಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಲೋನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಪ್ರತಿ ವರ್ಷ ನಾವು ಏನ್ ಕಟ್ಟಿರ್ತೀವಿ ಅದನ್ನ ಬೇಸ್ ಅಮೌಂಟ್ ಆಗಿ ಇಟ್ಕೊಂಡು ಖಂಡಿತವಾಗ್ಲೂ ಮಂತ್ಲಿ EMIs ನ ನಾವು ಸ್ಲೈಟ್ ಆಗಿ ರೇಸ್ ಮಾಡಿ ಡಿವೈಡ್ ಮಾಡ್ಕೊಳ್ಬಹುದು. ಹೀಗೆ ನೀವು ವಾರ್ಷಿಕವಾಗಿ ಸರ್ಟೆನ್ ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಖಂಡಿತವಾಗ್ಲೂ 10.5 years ನಿಮ್ಮ ಈ 20 years ಲೋನ್ ನ ನೀವು ಕ್ಲಿಯರ್ ಮಾಡ್ಬೋದು. ಹಾಗಾದ್ರೆ ಈ ಲೋನ್ ತಗೊಳ್ಳಕ್ಕೆ ಕರೆಕ್ಟ್ ಆಗಿ ಏಜ್ ಏನು? ಅಫ್ಕೋರ್ಸ್ ನೀವು ನೋಡಿರ್ತೀರಿ ಒಂದು ಏಜ್ ಲಿಮಿಟ್ ಆದ್ಮೇಲೆ ಬ್ಯಾಂಕ್ಗೆ ಹೋಯ್ತು ಅಂತಂದ್ರೆ ಅವರು ಕೂಡ ಲೋನ್ ಕೊಡೋದಿಲ್ಲ. ಇದಕ್ಕೆ ಕಾರಣ ಏನು? ಅರ್ಲಿಯರ್ ದ ಬೆಟರ್ ಅಂತ ಹೇಳ್ತೀವಿ. ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಇಟ್ಕೊಳ್ಳಿ, 20 years ಮಿನಿಮಮ್ ಲೋನ್ ಎಲ್ಲರೂ ತಗೊಳ್ತಾರೆ. ಇನ್ನು ಕೆಲವು ಬ್ಯಾಂಕ್ಸ್ ಕೆಲವೊಂದು ಕೇಸಲ್ಲಿ 30 years ಕೂಡ ಲೋನ್ ಟೆನ್ಯೂರ್ನ ಕೊಡ್ತಾರೆ. ಹಾಗಾದ್ರೆ ಈ 20 years ಉದಾಹರಣೆಗೆನೆ 40 years ಒಬ್ಬ ವ್ಯಕ್ತಿ ಹೋಗಿ ಲೋನ್ಗೆ ಹಾಕ್ತಾನೆ ಅಂತಂದ್ರೆ ಅಫ್ಕೋರ್ಸ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 40+20 years ಏನವರು ಲೋನ್ ಅನ್ನ ಕ್ಲಿಯರ್ ಮಾಡಬೇಕು, ಆ ಅಮೌಂಟ್ ಬಂದು 60 years ಆಗುತ್ತೆ. ಅಂದ್ರೆ 60 years ವಯಸ್ಸಾಗೋವರೆಗೂ ಆತ ದುಡಿಬೇಕು ಈ EMIಗೋಸ್ಕರ. ಸೊ ಅರ್ಲಿಯರ್ ಬೆಟರ್, ನೀವು ಎಷ್ಟು ಮುಂಚಿತವಾಗಿ ಲೋನ್ ತಗೊಳ್ತಿರೋ ಅಷ್ಟು ಬೇಗ ತೀರಿಸುವಂತಹ ಒಂದು
ಕೆಪಾಸಿಟಿ ಹಾಗೆ ಒಂದು ಪಾಸಿಬಿಲಿಟಿ ಕೂಡ ಇರುತ್ತೆ. ಯಾಕಂದರೆ ಲೇಟ್ ಆದಷ್ಟು ನೀವು ಆ ಲೋನ್ ಅನ್ನು ತೀರಿಸೋದು ಹಾಗೆ ಆ ವರ್ಕ್ ಸ್ಟ್ರೆಸ್ ಆ ಬರ್ಡನ್ನು ಬಹಳ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೀವು ಎರಡು ರೀತಿಯಲ್ಲಿ ಮನೇನ ಪರ್ಚೇಸ್ ಮಾಡ್ಬೋದು. ಒಂದು ಎಂಟೈರ್ ಕ್ಯಾಶ್, ಆದರೆ ಇಲ್ಲಿ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ಬೋದು, ಸೊ ಹುಷಾರಾಗಿರಬೇಕು. ಲೋನ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ತು ಅಂತಂದರೆ 2 ಲಕ್ಷ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಜೊತೆಗೆ 1.5 ಲಕ್ಷದವರೆಗೂ ನಮಗೆ ಪ್ರಿನ್ಸಿಪಲ್ ಅಮೌಂಟ್ನ ರೀಪೇ ಮಾಡೋದ್ರಲ್ಲಿ ಕನ್ಸೆಷನ್ ಸಿಗುತ್ತೆ. ಹಾಗೆ ಲೀಗಲ್ ಪಾಯಿಂಟನ್ನ ನೋಡ್ತು ಅಂತಂದರೆ, ನಾವೇನಾದರೂ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಒಂದಷ್ಟು ಇನ್ವೆಸ್ಟಿಗೇಷನ್ಸ್ ಖಂಡಿತವಾಗ್ಲೂ ನಡೆಸಿರ್ತೀವಿ. ಆದರೆ ಕೆಲವೊಂದು ಸಲ ಸರಿಯಾಗಿ ನಮಗೆ ತಿಳಿದೆ ಕೆಲವೊಂದು ಪ್ರಾಪರ್ಟೀಸ್ನ ತಗೊಂಡ ಮೇಲೆ ಪ್ರಾಬ್ಲಮ್ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ಆದರೆ ಬ್ಯಾಂಕ್ ಹಾಗೆ ಮಾಡೋದಿಲ್ಲ. ಬ್ಯಾಂಕ್ನಲ್ಲಿ ನಡೆಯುವಂತಹ ಒಂದು ಇನ್ವೆಸ್ಟಿಗೇಷನ್ ಬಂದು ಪಕ್ಕ ಕ್ಲಿಯರ್ ಆಗಿರುತ್ತೆ. ಅಲ್ಲಿ ಏನಾದರೂ ಲಿಟಿಗೇಷನ್ ಇದೆ ಅಥವಾ ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ ಬ್ಯಾಂಕ್ ಲೋನನ್ನು ಸ್ಯಾಂಕ್ಷನ್ನೇ ಮಾಡೋದಿಲ್ಲ. ಸೊ ನಿಮ್ಮ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡ್ತು ಅಂತಂದರೆ ಆ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ಅಂತಲೇ ಅರ್ಥ. ಸೊ ನೀವು ಕಣ್ಣು ಮುಚ್ಕೊಂಡು ಲೀಗಲಿ ಆರಾಮಾಗಿ ಮುಂದೆ ಹೋಗ್ಬೋದು. ಹಾಗೆ ನಿಮ್ಮ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ ಪರ್ಸನಲ್ ಫಿನಾನ್ಸ್ ಆ್ಯಂಗಲ್ನಿಂದ ನೋಡಿದ್ರೆ, ನಿಮ್ಮ ಮಂತ್ಲಿ ಸ್ಯಾಲ್ರಿಲಿ ಒಂದು ದೊಡ್ಡ ಮೊತ್ತ ಅಫ್ಕೋರ್ಸ್ EMI ಹೋಗ್ತಾ ಇದೆ ಅಂತ ಗೊತ್ತಾದರೆ ತಾನಾಗೆ ನಿಮ್ಮ ಆ ಒಂದು ಎಕ್ಸ್ಟ್ರಾ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಏನಿದೆ ಅದು ಕಟ್ ಆಫ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಮಂತ್ಲಿ ಒಂದು ಸೈಕಲ್ ಕೂಡ ಮೇಂಟೈನ್ ಆಗುತ್ತೆ. ಇದರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಇದರ ಡೌನ್ ಸೈಡ್ ಏನು ಅಂತ ನೋಡೋದಾದರೆ, ನೀವು ಇಂಟ್ರೆಸ್ಟ್ ಕಟ್ಟೋದ್ರಿಂದ ನಿಮ್ಮ ಆ ಒಂದು ಮನೆ ತಗೊಳ್ಳುವಂಥ ಬಜೆಟ್ ಏನಿದೆ ಆ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ಲೂಪ್ ಹೋಲ್ ಅಂತ ಹೇಳ್ಬೋದು. ನೀವೊಂದು ಮನೆ ತಗೊಳ್ಳೋದಕ್ಕೆ ಮುಂಚೆ 4 ಪಾಯಿಂಟ್ಸ್ನ ಗಮನಿಸಲೇಬೇಕು. ಅಕಸ್ಮಾತ್ ನೀವು ತಗೊಳ್ತಾ ಇರುವಂತಹ ಪ್ರಾಪರ್ಟಿ ರೇರಾದಲ್ಲಿ ರಿಜಿಸ್ಟರ್ ಆಗಿತ್ತು ಅಂತಂದರೆ ಆ ವೆಬ್ಸೈಟ್ಗೆ ಹೋಗಿ ಎಕ್ಸಾಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬಿಲ್ಡರ್ ಹೇಳಿರುವಂತಹ ಅಮ್ಯುನಿಟೀಸ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆಯಾ ಅಂತ. ಯಾಕಂದರೆ ಕೆಲವೊಂದು ಸಲ ಬಿಲ್ಡರ್ಸ್ ಫಾಲ್ಸ್ ಪ್ರಾಮಿಸಸ್ ಕೊಟ್ಟು ನಿಮ್ಮನ್ನು ರಿಜಿಸ್ಟ್ರಿ ಮಾಡ್ಕೊಳ್ಳೋದಕ್ಕೆ ಅಂತ ಒತ್ತಾಯ ಪಡಿಸ್ತಾರೆ. ಸೊ ಮುಂಚಿತವಾಗಿ ನೀವು ಅಲ್ಲಿ ಹೋಗಿ ನೋಡ್ಕೊಯ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆದರೆ ನೀವು ಆ ಪ್ರಾಪರ್ಟಿಗೆ ಮೂವ್ ಆಗ್ಬೋದು, ಇಲ್ಲ ಮತ್ತೊಂದು ಆಪ್ಷನ್ನ ಖಂಡಿತ ಹುಡುಕ್ಬೋದು. ಎರಡನೇದು, ಅಂಡರ್ ಕನ್ಸ್ಟ್ರಕ್ಷನ್ ಅಥವಾ ರೆಡಿ ಟು ಮೂವ್ ಇನ್ ಫ್ಲ್ಯಾಟಿಗೆ ಹೋಗಬೇಕಾ ಅಥವಾ ರೆಡಿ ಟು ಮೂವ್ ಇನ್ ಮನೆಗೆ ಹೋಗಬೇಕಾ ಅಂತ ಕೇಳೋದಾದರೆ, ನಾನು ರೆಡಿ ಟು ಮೂವಿನ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಕೆಲವೊಮ್ಮೆ ಬಿಲ್ಡರ್ಸ್ ಕೊಟ್ಟಿರುವಂಥ ಟೈಮ್ ಲೈನಲ್ಲಿ ಅವರು ಫಿನಿಷ್ ಮಾಡಿ ನಮಗೆ ಪ್ರಾಪರ್ಟಿನ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಂತ್ಲಿ EMI, ರೆಂಟ್ಸು, ಇಂಟ್ರೆಸ್ಟು ಎಲ್ಲ ಡಬಲ್ ಆಗಿ ಹೋಗ್ತಾ ಇರುತ್ತೆ. ಸೊ ರೆಡಿ ಟು ಮೂವ್ ಇನ್ ಪ್ರಾಪರ್ಟಿನ ಯಾವತ್ತು ಚೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮೂರನೇದು ಹೋಮ್ ಇನ್ಶೂರೆನ್ಸ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ತಗೊಂಡು ನೀವು ನಿಮ್ಮ ಹೋಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತು ಅಂತಂದರೆ ಉತ್ತಮವಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಬೇರೆಲ್ಲ ಏನೇನು ಇನ್ವಾಲ್ವ್ ಆಗಿರುತ್ತೆ ಇದನ್ನು ನೀವು ಗಮನಿಸಬೇಕಾಗತ್ತೆ. ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್, ಬ್ರೋಕರೇಜ್, ಪಾರ್ಕಿಂಗ್, ಮೇಂಟೆನೆನ್ಸ್, ಹೋಮ್ ಲೋನ್ ಪ್ರೊಸೆಸಿಂಗ್ ಫೀಸ್, GST, ನೀವೇನಾದರೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ. ಸೊ ಫ್ರೆಂಡ್ಸ್, ಕ್ಲಿಯರ್ ಆ್ಯಂಡ್ ಕಟ್ ಆಗಿ ನಿಮ್ಮ ಮಂತ್ಲಿ ಇನ್ಕಮ್ ಏನಿರಬೇಕು, ನೀವು ತಗೊಳ್ಳೋ ಆ ಮನೆಯ ಬಜೆಟ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹಾಗೆ ಯಾವೆಲ್ಲ ರೀತಿಯಲ್ಲಿ ನೀವು ನಿಮ್ಮ ಒಂದು ಪ್ರಾಪರ್ಟಿನ ಚೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ. ನಿಮಗೆ ಈ ಇನ್ಫಾರ್ಮೇಷನ್ ಎಲ್ಲ ಒಂದು ಕಡೆ ಖಂಡಿತವಾಗ್ಲೂ ಒಂದು ಪಾಯಿಂಟಲ್ಲೂ ಸಹಾಯ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಾಲೆಜ್ ಇಸ್ ಪವರ್, ನಾವು ಅದನ್ನು ಶೇರ್ ಮಾಡಿದಷ್ಟು ಖಂಡಿತವಾಗ್ಲೂ ಅದನ್ನು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನಲ್ಲೇ ಇದೆ. 850 ಹೆಚ್ಚು ಕೋರ್ಸ್ಗಳಿದೆ. ಈ ಕೋರ್ಸಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಗ್ನಗ್ತಾರಿ, ನಮಸ್ತೆ.